ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ನೋಡಿ, ಕಾರ್ನ ಎರಡು ಕಾರ್ನ ಕರೆಕ್ಟಾಗಿ ಇಲ್ಲಿ ತಂದು ನಿಲ್ಲಿಸ್ಕೊಡ್ಬೇಕಾಗತ್ತೆ. ನಿಲ್ಲಿಸ್ಕೊಂಡು ಇಲ್ಲಿ ಮೇಲ್ಗಡೆ ಯಾರು ಕ್ಯಾಂಪ್ ಮಾಡಿರ್ತಾರಲ್ವಾ, ಇವಾಗ ನಾವು ಬರ್ತಾ ಇದ್ದೀವಿ ಅಂದ್ರೆ ಅಲ್ಲ ಸ್ವಲ್ಪ ಮಲ್ಕೊಂಡಿರ್ತಾರೆ, ಇನ್ನು ಸ್ವಲ್ಪ ಕೂತ್ಕೊಂಡಿರ್ತಾರೆ, ಎಲ್ಲಿ ಕೂತ್ಕೊಂಡಿದ್ದಾರೆ, ಎಲ್ಲಿ ಮಲ್ಕೊಂಡಿದ್ದಾರೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ನಾವು ಈಸಿಯಾಗಿ ಬಾಂಬ್ ಕೂಡ ಹಾಕ್ಬೋದು, ಅವ್ರನ್ನ ಫೈರ್ ಕೂಡ ಮಾಡಿ ಸಾಯಿಸ್ಬೋದು. ಇದೊಂಥರ ಚೆನ್ನಾಗಿದೆ ಈ ಟ್ರಿಕ್ಸ್, ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ನೋಡಿ ಸಿಂಗಲ್ ಮ್ಯಾಚ್ ಆಡಿರೋದು. ಆ್ಯಕ್ಚುಲಿ ಸಿಂಗಲ್ ಮ್ಯಾಚಲ್ಲಿ ಇಷ್ಟು ನಾಲ್ಕು ಐದು ಜನ ನಾವು ಟೀಮ್ ಅಪ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಫೈವ್ ಮೆಂಬರ್ಸ್ ಇದ್ದೀವಿ, ಟೀಮ್ ಅಪ್ ಆಗಿದೆ. ಸೊ ಟೀಮ್ ಅಪ್ ಒಂಥರ ಚೆನ್ನಾಗಿರುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ನಮ್ಮ ಜೊತೆ ಇರೋರು ನಮ್ಮನ್ನು ಸಾಯಿಸೋ ಚಾನ್ಸಸ್ ಕೂಡ ಇರುತ್ತೆ. ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಈಗ ಅವ್ರು ನಾಲ್ಕು ಜನ ಇರ್ತಾರೆ, ನಾವು ಒಬ್ಬರು ಇರ್ತೀವಿ, ಬಟ್ ಅವರು ಸಾಯಿಸೋ ಚಾನ್ಸಸ್ ಕೂಡ ಇರುತ್ತೆ. ನಾವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕಷ್ಟ, ನಮ್ಮನ್ನು ಸಾಯಿಸ್ತಾರ ಏನು ಅಂತ. ಲಾಸ್ಟ್ ಮೂಮೆಂಟಲ್ಲಿ ಅವ್ರು ನಮ್ಮನ್ನ ಏನಾದರೂ ಕಿಲ್ ಮಾಡಿಬಿಟ್ರೆ ಅವರಿಗೆ ಪಾಯಿಂಟ್ಸ್ ಜಾಸ್ತಿ ಹೋಗುತ್ತೆ. ನೆಕ್ಸ್ಟ್ ಇವಾಗ ನೋಡಿ, ನಿಮಗೇನಾದರೂ ಈ ರೂಮ್ ಈ ಥರ ಬಿಲ್ಡಿಂಗ್ ಇರುತ್ತಲ್ವ, ಇಲ್ಲಿ ಏನಾದರೂ ಎನಿಮೀಸ್ ಬಂದುಬಿಟ್ರೆ ಇವಾಗ ನಮ್ಗೆ ಆ ಕಡೆ ಹೋಗ್ಲಿಕ್ಕಾಗಲ್ಲ. ಇಲ್ಲ ಬಾಂಬ್ ಹಾಕ್ಬಿಡ್ತಾರೆ ಎದುರುಗಡೆಯಿಂದ, ಇಲ್ಲ ಡೋರಿಂದ ಒಂದೇ ಸಲ ಕ್ಯಾಂಪ್ ಮಾಡಿಬಿಡ್ತಾರೆ ಅವ್ರು, ನಾಲ್ಕೈದು ಜನ ಬಂದುಬಿಡ್ತಾರೆ. ಸೊ ನಾಲ್ಕು ಜನ ಬಂದುಬಿಟ್ಟಾಗ ನಮಗೆ ಈಸಿಯಾಗಿ ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ಸೊ ನಾವು ಈ ಥರ ವಿಂಡೋಲ್ಲಿ ಬಂದು ನಿಂತ್ಕೋಬೇಕಾಗತ್ತೆ. ಬಟ್ ಕರೆಕ್ಟಾಗಿ ನಿಂತ್ಕೋಬೇಕು ನೋಡಿ, ನಮ್ದು ಇವಾಗ ಫೇಲ್ ಆಯಿತು. ಆ್ಯಕ್ಚುಲಿ ನಾನು ಆ ಥರ ಮಾಡಬಾರ್ದು, ಕರೆಕ್ಟಾಗಿ ವಿಂಡೋ ಹತ್ರ ಬಂದು ವಿಂಡೋಯಿಂದ ಜಸ್ಟ್ ಸ್ವಲ್ಪ ಡೌನ್ ಆಗಬೇಕಾಗತ್ತೆ. ಒಂದು ಅಟ್ ಎ ಟೈಮ್ ತಿರುಗಿಬಿಟ್ರೆ ಈ ಥರ ವಿಂಡೋ ಇರುತ್ತಲ್ವ, ವಿಂಡೋ ಮೇಲೆ ನಾವು ಕೂತ್ಕೊಂಡು ಬಿಡ್ತೀವಿ. ಸೊ ಅವ್ರು ಈ ಕಡೆ ಬಂದಾಗ ನಾವು ಈಸಿಯಾಗಿ ಇಲ್ಲಿಂದ ಬಾಂಬ್ ಕೂಡ ಹಾಕ್ಬೋದು ಬರ್ತಾ ಇರೋರಿಗೆ. ಅವರು ನಮ್ಮನ್ನ ಸರ್ಚ್ ಮಾಡ್ತಾಯಿರ್ತಾರೆ, ಅಷ್ಟರೊಳಗೆ ನಾವು ಬಾಂಬ್ ಕೂಡ ಹಾಕಿ ಅವ್ರನ್ನ ಕಿಲ್ ಮಾಡ್ಬೋದು. ಎಷ್ಟು ಜನ ಬರ್ತಿದ್ದಾರೆ ಅಂತ ನಮಗೋದಾಗ ತ್ರೀ ಮೆಂಬರ್ಸ್ ಬರ್ತಾರಲ್ಲ, ಫೋರ್ ಬರ್ತಾರ ಅಂತ ಈಸಿಯಾಗಿ ಈ ಥರ ಹತ್ಕೊಬಿಡ್ಬೇಕು ಈ ಥರ ವಿಂಡೋ ಇದರಲ್ಲಿ. ನೆಕ್ಸ್ಟ್ ಟ್ರಿಕ್ಸ್ ಬಂದುಬಿಟ್ಟು ನೋಡಿ, ಈ ಥರ ಮನೆ ಎಲ್ಲ ನೋಡಿರ್ತೀರ ನೀವು. ಸೊ ಎನಿಮೀಸು ಮೇಲ್ಗಡೆ ಕ್ಯಾಂಪ್ ಮಾಡಿರೋ ಚಾನ್ಸಸ್ ಕೂಡ ಇರುತ್ತೆ. ಎಲ್ಲರೂ ಎಲ್ಲ ನಾಲ್ಕು ರೂಮ್ಸ್ ಇರುತ್ತೆ, ನಾಲ್ಕು ರೂಮಲ್ಲೂ ಕೂತ್ಕೊಂಡಿರ್ತಾರೆ, ಇಲ್ಲಾಂದರೆ ಎಲ್ಲರೂ ಒಂದೇ ಕಡೆ ಮಲ್ಕೊಂಡಿರ್ತಾರೆ. ನಾವು ಈ ಥರ ಎಂಟ್ರಿ ಆಗೋ ಟೈಮಲ್ಲಿ ಈ ಥರ ಹೊಡೆಯೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದು ಹೆಂಗೆ ನಾವು ತಪ್ಪಿಸ್ಕೋಬೇಕು, ಇಲ್ಲಾಂದರೆ ನಾವು ಇಲ್ಲಿ ಮನೆ ಒಳಗಡೆ ಇದ್ದಾಗ ನಾವು ಯಾವ ಥರ ಅವ್ರನ್ನ ಕಿಲ್ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನಿಮ್ಮ ಹತ್ರ ಒಂದು ಗ್ರ್ಯಾನೇಡು ಮತ್ತು ಸ್ಮೋಕ್ ಎಲ್ಲ ಇದ್ದರೆ ಇಟ್ಕೊಂಡಿರ್ಬೇಕಾಗುತ್ತೆ, ಒಂದು ಅಟ್ಲೀಸ್ಟ್ ಒಂದು ಎರಡು ಗ್ರ್ಯಾನೇಡಲ್ಲೂ. ಸೊ ನಾವು ಈ ಕಡೆ ಡೋರ್ ಓಪನ್ ಮಾಡಿಲ್ಲ ಮುಂದೆ ಹೋದ್ರೆ ಎಕ್ಸಾಕ್ಟಾಗಿ ಕರೆಕ್ಟಾಗಿ ನಾವು ಇದ್ರ ಮೇಲೆ ಒಂದು ಸ್ಟೆಪ್ ಹಾಕಿಬಿಟ್ರೆ ಜಂಪ್ ಆದರೆ ಇಲ್ಲಿ ಸ್ಟೆಪ್ ಇದ್ರ ಮೇಲೆ ಬರ್ತೀವಿ. ಹಂಗೆ ಒಂದು ತ್ರೀ ಸ್ಟೆಪ್ಪು ನಾವು ರೈಟ್ ಬಂದರೆ ಇದ್ರ ಮೇಲೆ ಕೆಳಗಡೆ ಬಂದುಬಿಡ್ತೀವಿ. ಇಲ್ಲಿ ಬಂದುಬಿಟ್ಟು ಕೆಳಗಡೆಯಿಂದ ಎನಿಮೀಸ್ ಬರೋರು ಬಂದರೆ ಸೊ ನಾವು ಇಲ್ಲಿಂದ ಗ್ರ್ಯಾನೇಡ್ನ ಅವ್ರಿಗೆ ಈಸಿಯಾಗಿ ಹಾಕ್ಬೋದು, ಗ್ರ್ಯಾನೇಡ್ ಹಾಕ್ಬೋದು. ನಾವು ಅವ್ರು ಎಲ್ಲಿ ಬರ್ತಿದ್ದಾರೆ, ಒಳಗಡೆ ಹೋಗ್ತಿದ್ದಾರೆ ಅಂತಲೂ ಗೊತ್ತಾಗುತ್ತೆ, ಯಾಕಂದರೆ ನಾವಿರೋದವ್ರಿಗೆ ಗೊತ್ತಾಗಲ್ಲ. ಸೊ ಇಲ್ಲಿಂದ ಗ್ರ್ಯಾನೇಡ್ ಹಾಕ್ಬೋದು. ನೆಕ್ಸ್ಟ್ ಏನಾದರೂ ಎನಿಮೀಸು ರೂಮ್ ಒಳಗಡೆ ಕ್ಯಾಂಪ್ ಒಳಗಡೆ ಏನಾದರೂ ಕ್ಯಾಂಪ್ ಮಾಡಿದರೆ ನಾವು ನೋಡಿ ಈಸಿಯಾಗಿ ಇಲ್ಲಿಂದ ಫೈರ್ ಮಾಡಿ ಕಿಲ್ ಮಾಡ್ಬೋದು. ಸೊ ಒಬ್ಬರಿಬ್ಬರು ಇದ್ದರೆ ಈ ಥರ ಮಾಡ್ಬೋದು, ಫೈರ್ ಮಾಡ್ಬೋದು. ಬಟ್ ಫೋರ್ ಮೆಂಬರ್ಸು ಒಂದೇ ಕಡೆ ಮಲಗಿದ್ರೆ ನಾವು ಈ ಥರ ಗ್ರ್ಯಾನೇಡ್ ಹಾಕಿ ಸಾಯಿಸ್ಬೇಕು. ಬಟ್ ನಮ್ಮ ಹತ್ರ ಗ್ರ್ಯಾನೇಡ್ ಇರಲಿಲ್ಲ, ಸೊ ಸ್ಮೋಕಲ್ಲೇ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿದರೆ ಎನಿಮೀಸ್ ಎಲ್ಲ ಕಿಲ್ ಆಗ್ತಾರೆ ಇಲ್ಲ.